ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರ ಮಹಾಕೃಪೆಯಿಂದ ಈ ದಿನದಲ್ಲಿ ಆತನ ವಾಕ್ಯವನ್ನು ಕೇಳುವಂತೆ ಆತನ ಆರಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ತಂದೆಯಾದ ದೇವರಿಗೂ ಆತನ ಮಗನಾದ ಪ್ರಭು ಯೇಸು ಕ್ರಿಸ್ತನಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ತಾನೇ ನಾವು ಓದಿದಂತಹ ವಚನದ ಆಧಾರದ ಮೇಲೆ ಕೆಲವು ನಾವು ವಾಕ್ಯಗಳನ್ನ ನಾವು ನೋಡೋಣ. ಈಗ ನಾನು ಮಾತಾಡುವಂತ ವಿಷಯ ಬಂದು ಈಗ ನಾನು ಮಾತಾಡುವಂತ ವಿಷಯ ಬಂದು ದುರಭ್ಯಾಸಗಳನ್ನು ಜಯಿಸುವುದು ಎಂಬ ವಿಷಯವಾಗಿ ನೋಡೋಣ. ದುರಭ್ಯಾಸಗಳನ್ನು ಜಯಿಸುವುದು ಎಂಬ ವಿಷಯವಾಗಿ ಈಗ ನಾವು ನೋಡೋಣ. ಆನ್ಲೈನ್ ಇರುವಂತ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸರಿ, ಈಗ ದುರಭ್ಯಾಸಗಳು ಅಂತ ನಾವು ನೋಡುವಾಗ ಅದು ಒಂದು ಕೆಟ್ಟ ಅಭ್ಯಾಸ ಇರ್ಬೋದು, ಒಳ್ಳೆ ಅಭ್ಯಾಸ ಇರ್ಬೋದು, ಅದು ನಮ್ಗೆ ಅಭ್ಯಾಸ ಆದಾಗ ಅದರಿಂದ ಆಗುವಂತ ಪರಿಣಾಮ ಏನು ಎಂಬುದಾಗಿ ನಾವು ನೋಡೋಣ. ಸರಿ, ಅಭ್ಯಾಸ ಅಂದ್ರೆ ಏನು? ಈಗ ಯಾವ್ದಾರ ಒಂದು ವಿಷಯವಾಗಿ ನಾವು ಅಭ್ಯಾಸ ಮಾಡುವಾಗ ಅದರಿಂದ ನಮ್ಗೆ ಏನಾಗುತ್ತೆ ಎಂಬುದಾಗಿ ಈಗ ನಾವು ನೋಡೋಣ. ಅಭ್ಯಾಸ ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ರೆಸ್ಪಾನ್ಸ್ ಇಷ್ಟ್ರೆ ತರಬೇತಿ ಪ್ರದಾನ, ಇಷ್ಟ್ರೆ ತರಬೇತಿ ತರಬೇತಿ. ಬಸವರಾಜ ಪ್ರದಾನ್, ಸರಿ. ಅಭ್ಯಾಸ ಅಂದ್ರೆ ಏನು ಎಂಬುದಾಗಿ ನಾವು ನೋಡೋಣ. ನಮ್ಮ ಮನಸ್ಸಿನ ಧೋರಣೆ ಅಥವಾ ಸ್ವಭಾವ, ನಮ್ಮ ಮನಸ್ಸಿನಲ್ಲಿ ಏನು ಇರುವಂತ ಒಂದು ಧೋರಣೆ ಏನಿದೆ ಅಥವಾ ನಮ್ಮ ಏನೋ ಒಂದು ಸ್ವಭಾವ ಇದೆ, ಅದು ಮೊದಲೇ ನಿರ್ಧರಿಸಿ ಸಾಧಾರಣವಾಗಿ ಆ ನಿಟ್ಟಿನಲ್ಲಿ ಯೋಚಿಸುವಂಥದ್ದು ಮತ್ತು ಅದನ್ನ ನೇರವಾಗಿ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದೇ ಅಭ್ಯಾಸವಾಗಿದೆ. ನಾವು ಯಾವುದನ್ನ ಯೋಚನೆ ಮಾಡ್ತೀವಿ ಮನಸ್ಸಿನಲ್ಲಿ ಅದನ್ನ ಕ್ರಿಯೆಗೆ ತರುವಂಥದ್ದೇ ಅಭ್ಯಾಸ. ಇಂತಹ ಅಭ್ಯಾಸಗಳು ಶಕ್ತಿಶಾಲಿಯಾಗಿ ಒಳ್ಳೆಯದನ್ನಾಗ್ಲಿ ಕೆಟ್ಟದನ್ನಾಗ್ಲಿ ಮಾಡುವಂತ ಒಂದು ಅಧಿಕಾರ ಕೂಡ ಹೊಂದಿರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಏನು ಯೋಚನೆ ಮಾಡ್ತೀವಿ ಅದನ್ನ ಕ್ರಿಯೆಯ ಮೂಲಕ ತಂದು ಅದನ್ನ ಮಾಡೋದ್ರ ಮುಖಾಂತರ ನಾವು ಏನು ನಮ್ಮ ಮನಸ್ಸಿನಲ್ಲಿ ಇರುತ್ತದೆ ಧೋರಣೆ ಅನ್ನುವಂಥದ್ದು ಅದನ್ನ ಕ್ರಿಯೆಗಳ ಮುಖಾಂತರ ತೋರ್ಪಡಿಸುವಂಥದ್ದೇ ಅಭ್ಯಾಸ. ಗಾದೆಯಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ, ಯೋಚನೆಯನ್ನು ಬಿತ್ತು ಉದ್ದೇಶವನ್ನು ಕೊಯ್ಯಿ, ಉದ್ದೇಶವನ್ನು ಬಿತ್ತು ಕ್ರಿಯೆಯನ್ನು ಕೊಯ್ಯಿ, ಕ್ರಿಯೆಯನ್ನು ಬಿತ್ತು ಪ್ರವೃತ್ತಿಯನ್ನು ಕೊಯ್ಯಿ, ಪ್ರವೃತ್ತಿಯನ್ನು ಬಿತ್ತು ಅಭ್ಯಾಸವನ್ನು ಕೊಯ್ಯಿ, ಅಭ್ಯಾಸವನ್ನು ಬಿತ್ತು ಗುಣವನ್ನು ಕೊಯ್ಯಿ, ಗುಣವನ್ನು ಬಿತ್ತು ಗುರಿಯನ್ನು ಕೊಯ್ಯಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾವುದನ್ನು ಬಿತ್ತುತ್ತೇವೆ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀನು ಮಾಡುವ ಕ್ರಿಯೆಯು ಅಭ್ಯಾಸವನ್ನು ಹುಟ್ಟು ಹಾಕುವುದು, ಅಭ್ಯಾಸವನ್ನು ತಡೆಹಿಡಿಯದೆ ಬಿಟ್ಟರೆ ಅದು ನಮ್ಮ ಸಾಧಾರಣ ಸ್ವಭಾವವನ್ನು ನಿಯಂತ್ರಿಸುವುದು ಎಂಬುದಾಗಿ ಸಹ ನಾವು ನೋಡ್ತೇವೆ. ನಾವು ಏನನ್ನು ಅಭ್ಯಾಸವನ್ನು ನಾವು ಮಾಡ್ತೇವೆ ಅದೇ ನಮಗೆ ಮುಂದೆ ಕ್ರಿಯೆ ಮುಖಾಂತರ ನಡೆಸುವುದು ಎಂಬುದಾಗಿ ಸಹ ನಾವು ನೋಡ್ತೇವೆ. ನಮ್ಮ ಯೋಜನೆಗಳು ಏನೇನು ಎಂಬುದಾಗಿ ನಾವು ನೋಡುವಾಗ ನಾವು ಮಾತಲ್ಲಾಗಿರ್ಬೋದು, ನಮ್ಮ ಚರ್ಯ ಆಗಿರ್ಬೋದು, ನಾವು ಮಾಡುವಂತ ಸನ್ನೆ, ನಮ್ಮ ಮಾತಿನ ವರ್ಷ ಇರ್ಬೋದು, ನಾವು ಹಾಕುವಂತ ಬಟ್ಟೆಗಳಿರ್ಬೋದು, ನಮ್ಮ ನಡವಳಿಕೆ ಇರ್ಬೋದು, ನಾವು ಇವುಗಳಲ್ಲಿ ನಾವು ಮನಸ್ಸಿಡುವಾಗ ಅವುಗಳನ್ನು ಅಭ್ಯಾಸ ಮಾಡುವಾಗ ಅವುಗಳ ಮುಖಾಂತರ ಮುಂದೆ ಆಗುವಂತ ಒಂದು ಏನು ಎಂಬುದಾಗಿ ನಾವು ನೋಡೋಣ. ಸತ್ಯವೇದದಲ್ಲಿ ಇಂತಹ ತಪ್ಪುಗಳನ್ನು ಮಾಡಿದಾಗ ಹೇಗೆ ಸರಿಪಡಿಸಿಕೊಳ್ಳುತ್ತಿದ್ದರು, ಅದಕ್ಕೆ ಪರಿಹಾರ ಏನು ಎಂಬುದಾಗಿ ನಾವು ಈಗ ಸತ್ಯವೇದದ ಮುಖಾಂತರ ಓದಿ ತಿಳ್ಕೊಳ್ಳೋಣ. ಅರಣ್ಯಕಾಂಡ 8ನೇ ಅಧ್ಯಾಯ 7ನೇ ವಚನ ಓದಬೇಕೆಂಬುದಾಗಿ ಕೇಳ್ಕೊತೀನಿ. ಅರಣ್ಯಕಾಂಡ 8:7. ಅವರನ್ನು ಶುದ್ಧೀಕರಿಸಬೇಕಾದ ಕ್ರಮ ಹೇಗೆಂದರೆ, ನೀನು ಅವರ ಮೇಲೆ ದೋಷ ಪರಿಹಾರಕ ಜಲವನ್ನು ಚಿಮುಕಿಸಬೇಕು. ಅವರು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ತಮ್ಮ ಬಟ್ಟೆಗಳನ್ನು ಒಗೆದುಕೊಂಡು ತಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. 8:9. ಥ್ಯಾಂಕ್ ಯು ಸಿಸ್ಟ್ರೆ. ನೋಡಿ, ನಾವು ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ನಾವು ಮಾಡುವಂತ ತಪ್ಪಿಗೆ ಯಾವ ರೀತಿ ಪರಿಹಾರ ಹೊಂದಿಕೊಳ್ತಿದ್ರು ಎಂಬುದಾಗಿ ಅಳವಡಿಕೆಯಲ್ಲಿ ನಾವು ನೋಡುವಾಗ, ನೀನು ಅವರನ್ನು ದೇವದರ್ಶನದ ಗುಡಾರದ ಮುಂದೆ ಕರ್ಕೊಂಡು ಬಂದು ಇಸ್ರಾಯೇಲ ಸಮೂಹವನ್ನು ಕೂಡ ಕರೆಸಿ, ಸಿಸ್ಟ್ರೆ ಓದಿ ಸಿಸ್ಟ್ರೆ.
ವಿಧಾನಕೋದಿ ಒಂದಾಗೆ ಅವರನ್ನು ಶುದ್ಧೀಕರಿಸಬೇಕಾದ ಕ್ರಮ ಅವರ ಹೇಗಂದರೆ, ಕ್ರಮ ಹೇಗೆಂದರೆ ನೀನು ಅವರ ಮೇಲೆ ದೋಷ ಪರಿಹಾರಕ ಜಲವನ್ನು ಚಿಮುಕಿಸಬೇಕು. ಅವರು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ತಮ್ಮ ಬಟ್ಟೆಗಳನ್ನು ಒಗೆದುಕೊಂಡು ತಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕು. ಸಾಕಷ್ಟೇ ನೋಡಿ, ಅವರ ಮೇಲೆ ದೋಷ ಪರಿಹಾರಕ ಜಲವನ್ನು ಚಿಮುಕಿಸಿ ಅವರು ಸರ್ವಾಂಗ ಕ್ಷೌರ ಮಾಡಿಸಿಕೊಂಡು ತಮ್ಮ ಬಟ್ಟೆಗಳನ್ನು ಒಗೆದುಕೊಂಡು ತಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಆಗ ಮಾಡಿದಂತ ತಪ್ಪುಗಳಿಗೆ ಈ ರೀತಿಯಾಗಿ ನಾವು ಒಂದು ಪರಿಹಾರ ಹೊಂದುತ್ತಿದ್ದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಸಬ್ಬತ್ತು ಅಂದರೆ ಆರಾಧನೆಯ ದಿನ. ನಾವು ಈ ಆರಾಧನೆಯ ದಿನಕ್ಕೆ ಎಷ್ಟು ಮಹತ್ವ ಕೊಡಬೇಕು, ನಾವು ಎಷ್ಟು ಮಹತ್ವ ಕೊಟ್ಟಿದ್ದೇವೆ ಎಂಬುದಾಗಿ ನಾವು ನೋಡೋಣ. ನೆಹೆಮಿಯ 13:22, ನೆಹೆಮಿಯ 13:22. ಆಮೇಲೆ ನಾನು ಲೇವಿಯರಿಗೆ ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸುವ ಹಾಗೆ ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಬಂದು ಬಾಗಿಲುಗಳನ್ನು ಕಾಯಬೇಕು ಎಂದು ಆಜ್ಞಾಪಿಸಿದೆನು. ನನ್ನ ದೇವರೇ, ಇದನ್ನು ನನ್ನ ಹಿತಕ್ಕಾಗಿ ನೆನಪು ಮಾಡಿಕೊಂಡು ನಿನ್ನ ಮಹಾಕೃಪೆಗನುಸಾರವಾಗಿ ನನ್ನನ್ನು ಕನಿಕರಿಸು. ಸಬ್ಬತ್ತು ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸುವ ಹಾಗೆ ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಬಂದು ಬಾಗಿಲುಗಳ ಬಳಿ ಕಾಯಬೇಕು ಎಂದು ಆಜ್ಞಾಪಿಸು ಎಂಬುದಾಗಿ ನಾವು ವಾಕ್ಯದಾನ ನೋಡ್ತೇವೆ. ಈ ದಿನದಲ್ಲಿ ನಾವು ದೇವರ ಆರಾಧನೆಗಾಗಿ ನಾವು ಏನ್ ಸಮಯ ಇರ್ತದ ಸಮಯಕ್ಕೂ ಮುಂಚೆ ಬಂದು ಕಾಯ್ಕೊಂಡು ನಮ್ಮನ್ನು ನಾವು ದೇವ್ರಿಗೆ ಒಪ್ಪಿಸಿಕೊಟ್ಟು ಆರಾಧನೆ ನಾವು ಪಾಲ್ಗೊಳ್ತಾ ಇದೀವ, ಇಲ್ಲ ನಿಧಾನಕ್ಕೆ ಬಂದು ಲೇಟ್ ಆಗಿ ಬಂದು ನಾವು ತಿಂದು ಉಂಡು ನಿಧಾನಕ್ಕೆ ಲೇಟ್ ಆಗಿ ಬಂದಿದ್ದೇನೆ ನಾವು ಆರಾಧನೆ ಪಾಲ್ಗೊಳ್ತಿದ್ವ ಎಂಬುದಾಗಿ ನಮ್ಮನ್ನೇ ನಾವು ಪರಿಚಯ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ದೇವರು 6 ದಿನ ಊಟ ಮಾಡಿ 7ನೇ ದಿನ ವಿಶ್ರಾಂತಿ ತಗೊಂಡ್ರೆ ಆ 7ನೇ ದಿನದಲ್ಲಿ ನಾವು ದೇವರನ್ನ ಆರಾಧಿಸಿದ್ದಾಗಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾರೆ. ಆದ್ದರಿಂದ ನಾವು ಸಬ್ಬತ್ ದಿನವನ್ನು ಮಾನ್ಯವಾಗಿ ಎಣಿಸಿ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಆ ದಿನದಲ್ಲಿ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳವರಾಗಿರ್ಬೇಕೆಂಬುದಾಗಿ ವಾಕ್ಯಗಳನ್ನು ನೋಡ್ತೇವೆ. ಇದು ಒಂದು ಕೂಡ ನಮಗೆ ಒಂದು ಅಭ್ಯಾಸವಾಗ್ಬಿಟ್ಟಿದೆ ಲೇಟ್ ಆಗಿ ಬರುವಂತದ್ದು ಎಂಬುದಾಗಿ ಸಹ ನಾವು ವಾಕ್ಯದಲ್ಲಿ ನೋಡ್ತೇವೆ. ಸರಿ, ದೇವರಲ್ಲಿ ಭಯಭಕ್ತಿ ಉಳ್ಳ ಶಿಷ್ಟನು ಮತ್ತು ಸುತ್ತಾಸ್ತನು ಹೇಗಿರುತ್ತಾರೆ? ದೇವರಲ್ಲಿ ಭಯದಿಂದಿರು ಶಿಷ್ಟನೇ ಆಗಿರ್ಬೋದು ಮತ್ತೆ ಸುತ್ತಾಸ್ತರಾಗಿರ್ಬೋದು, ಇವರಿಬ್ಬರು ಹೇಗಿರ್ತಾರೆ ಎಂಬುದಾಗಿ ಯೋಬನು ಬರೆದ 9ರಲ್ಲಿ ನಾವು ನೋಡೋಣ. ಯೋಬ ಬ್ರದರ್ ಕೇಳಿಸ್ತಿಲ್ಲ, ಕೇಳಿಸ್ತಿಲ್ಲ ಬ್ರದರ್. ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಸ್ಟಾರ್ಟ್ ಮಾಡಿ ಬ್ರದರ್. ಸ್ಟಾರ್ಟ್ ಮಾಡಿ ಬ್ರದರ್. 17:9 ಓದಿ. ಹೀಗಾದರೂ ಶಿಷ್ಟನು ತನ್ನ ಮಾರ್ಗವನ್ನೇ ಹಿಡಿದು ನಡೆಯುವನು, ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು. ಥ್ಯಾಂಕ್ ಯು ಸಿಸ್ಟರ್. ಶಿಷ್ಟನು ತನ್ನ ಮಾರ್ಗವನ್ನು ಹಿಡಿದು ನಡೆಯುವನು, ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿದ್ವಿ. ಶಿಷ್ಟನು ತನ್ನ ಮಾರ್ಗವನ್ನು ಅಂದ್ರೆ ತನ್ನ ಆತನು ಯಾವ ಮಾರ್ಗದಲ್ಲಿ ನಡೀತಾನೆ ಎಂಬುದಾಗಿ ನಾವು ನೋಡುವಾಗ ಆತನು ದೇವರ ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಯಜಚರಣೆಯಲ್ಲಿ ನಡೆಯುತ್ತಾನೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು ಅಂದ್ರೆ ಅವರು ದೇವರಲ್ಲಿ ನಾವು ಬಲಗೊಳ್ಳುತ್ತಲೇ ಇರ್ತೇವೆ, ದೇವರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಕೂಡ ನಮ್ಮ ಜೀವಿತದಲ್ಲಿ ಇರುವಂತ ಒಂದು ನಮಗೆ ಅಭ್ಯಾಸವಾಗಿರುವಂತದನ್ನ ನಾವು ನೋಡ್ತೇವೆ. ಈ ವಿಷಯವಾಗಿ ದಾವಿದನು ಕೂಡ ಕೀರ್ತನೆ 19ರಲ್ಲಿ ಹೀಗೆ ಹೇಳ್ತಾನೆ,
ಕೀರ್ತನೆ 19:12 ಓದ್ಬೇಕು ಅನ್ನೋದಾಗಿ ಕೇಳ್ಕೊತೀನಿ. ಹತ್ತೊಂಬತ್ತು 12 ಬ್ರದ. ಹಲೋ, ಹೌದು 19:12. ಕೀರ್ತನೆ 19:12-13. ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು? ಮರ್ಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡುವ ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಆಳದಿರಲಿ, ಆಗ ತಪ್ಪಿಲ್ಲದವನಾಗಿಯೂ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ದಾವಿದನು ಕೂಡ ಕೀರ್ತನೆ 19:12-13 ಹೇಳ್ತಾರೆ, ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು ಅಂದ್ರೆ, ನಾವು ಮಾಡುವಂತ ತಪ್ಪುಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವ? ನಾವು ಮಾಡುವಂತ ತಪ್ಪುಗಳ ಬಗ್ಗೆ ನಾವು ತಿಳಿದು ಅದನ್ನ ತಪ್ಪು ಎಂಬುದಾಗಿ ನಮ್ಮನ್ನು ನಾವು ಕುರಿತು ನಾವು ಯೋಚನೆ ಮಾಡ್ತಾ ಇದೀವಿ ಎಂಬುದಾಗಿ ಸಹ ನಾವು ದಾವಿದನು ಹೇಳುವಂತದನ್ನ ನೋಡ್ತೇವೆ. ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡೋ, ನಮಗೆ ಗೊತ್ತಿಲ್ಲದಂತೆ ನಾವು ಮಾಡುವಂತ ತಪ್ಪುಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನ ನಿರ್ಮೂಲ ಮಾಡಿ ಎಂಬುದಾಗಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಅದು ಅಲ್ಲ, ಅದು ಮಾತ್ರ ಅಲ್ಲದೆ ನಾವು ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನಾದ ನನ್ನನ್ನು ಕಾಪಾಡು ಎಂಬುದಾಗಿ ನಾವು ದೇವರಲ್ಲಿ ಕೇಳುವಂತವರಾಗಿರ್ಬೇಕು. ಅಂತ ಪಾಪಗಳು ನಮ್ಮನ್ನು ಆಳದಂತೆ ನಾವು ಅವುಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬುದಾಗಿ ಸಹ ನಾವು ದಾವಿದನು ಹೇಳುವಂತದನ್ನು ನೋಡ್ತೇವೆ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ ಅಂದ್ರೆ, ನಾವು ದೇವರಲ್ಲಿ ತಪ್ಪು ಮಾಡಿದಾಗ ದೇವರಲ್ಲಿ ಕ್ಷಮಾಪಣೆ ಕೇಳುವಾಗ ಅದನ್ನು ಬಿಟ್ಟು ಬಿಡುವಾಗ ಒಂದು ಮುಂದೆ ಆಗುವಂತ ಒಂದು ದ್ರೋಹಕ್ಕೆ ನಾವು ಒಳಗಾಗೋದಿಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಳುವುದನ್ನು ನಾವು ನೋಡ್ತೇವೆ. ಅದೇ 14ನೇ ವಚನ ಓದಿ ಚಿತ್ರ. ಯಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಆನಂದವೋ ನಿನಗೆ ಸಮರ್ಪಕವಾಗಿರಲಿ. ಅದೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಕೀರ್ತನಗಾರನು ಹೇಳುವಂತದನ್ನ ನೋಡ್ತೇವೆ. ಯಹೋವನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳ ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಹೇಳುವಂತದನ್ನ ನೋಡ್ತೇವೆ. ನಾವು ಬೆಳಿಗ್ಗೆ ಹೇಳುವಾಗ ದೇವರೇ ಈ ದಿನದಲ್ಲಿ ನಾನು ಆಡುವಂತ ಪ್ರತಿಯೊಂದು ಮಾತುಗಳು ಮತ್ತು ನನ್ನ ಹೃದಯದಲ್ಲಿ ನಾನು ಏನ್ ಯೋಚನೆ ಮಾಡ್ತೀನೋ ಏನನ್ನ ಧ್ಯಾನ ಮಾಡ್ತೀನೋ ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಹೇಳ್ತೀವ. ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೀವ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಇದು ಕೂಡ ನಮ್ಮ ಜೀವಿತದಲ್ಲಿ ಒಂದು ಅಭ್ಯಾಸವಾಗಿರುವಂತದನ್ನ ನಾವು ನೋಡ್ತೇವೆ. ಇನ್ನೊಂದು ಕಡೆ ದಾವಿದನು ಹೀಗೆ ಹೇಳ್ತಾನೆ, ಕೀರ್ತನೆ 24:3-5. ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂತಹವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸೂ ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಇನ್ನೊಂದು ಕಡೆ ಕೀರ್ತನೆಗಾರನು ಹೇಳ್ತೇನೆ, ಯಾವನು ಯಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಪರ್ವತ ಅಂದ್ರೆ ರಾಜ್ಯ, ನಿಮಗೆ ಎಲ್ಲರಿಗೂ ಗೊತ್ತು ಪರ್ವತ ಅಂದ್ರೆ ರಾಜ್ಯ, ಅದು ದೇವರ ರಾಜ್ಯ. ಆ ದೇವರ ರಾಜ್ಯಕ್ಕೆ ಸೇರುವಂತವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯಹೋವನಿಂದ ಶುಭವನ್ನು ಹೊಂದವನು ಎಂಬುದಾಗಿ ಕೀರ್ತನೆಗಾರನು ಹೇಳುವಂತದನ್ನ ನೋಡ್ತೇವೆ. ಅಂದ್ರೆ ನಾವು ಅಯೋಗ್ಯ ಕಾರ್ಯಗಳನ್ನು ಮನಸ್ಸಿಟ್ಟಿದ್ದೀವಾ, ಇಲ್ಲ ಮೋಸ ಪ್ರಮಾಣ ಮಾಡ್ತಾ ಇದ್ದೀವಾ ಎಂಬುದಾಗಿ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದು ಒಂದು ಕೂಡ ನಮ್ಮ ಜೀವಿತದಲ್ಲಿ ಅಭ್ಯಾಸವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮ ದೇವರಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿ ಬಿಟ್ಬಿಟ್ರೆ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಎಂಬುದಾಗಿ ಕೀರ್ತನೆ 32:5 ನಾವು ನೋಡ್ತೇವೆ. ನಾವು ನಮ್ಮ ದೇವರಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಹರಕೆ ಮಾಡಿ ಅದನ್ನು ಮಾಡೋದಿಲ್ಲ ಎಂಬುದಾಗಿ ಬಿಡುವಾಗ ದೇವರು ನಮ್ಮನ್ನು ಕ್ಷಮಿಸ್ತಾರೆ ಎಂಬುದಾಗಿ ಕೀರ್ತನೆ 32:5 ನಾವು ನೋಡುವ ವಾಕ್ಯ ಓದುವ. ಯಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು.
ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿ ಬಿಟ್ಟಿಯಲ್ಲ. ಥ್ಯಾಂಕ್ ಯು ಸತ್ಯ. ನೋಡಿದ್ರ ದೇವರ ಸಮ್ಮುಖದಲ್ಲಿ ನಮ್ಮ ದ್ರೋಹಗಳನ್ನು ಒಪ್ಪಿಕೊಂಡು ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನಾವು ದೇವರನ್ನು ಕೇಳುವಾಗ ದೇವರು ನಮ್ಮ ಅಪರಾಧ ಪಾಪಗಳನ್ನು ಪರಿಹರಿಸಿ ಅದರಿಂದ ಬಿಡುಗಡೆ ಕೊಡುವರು ಎಂಬುದಾಗಿ ನಾವು ನೋಡ್ತೇವೆ. ನಾವು ದೇವರು ನಾವು ಮಾಡಿದ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳುವಾಗ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ. ಇದೇ ವಿಷಯವಾಗಿ ನಾವು ಮಾಡುವಂತಹ ತಪ್ಪುಗಳು ಪಾಪಗಳಿಗೆ ಯಾವ ರೀತಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೀರ್ತನೆ 51:1 ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯವನ್ನು ನನಗೆ ತಿಳಿಯಪಡಿಸು. ನೋಡಿ, ನಾವು ಮಾಡಿದಂತ ತಪ್ಪುಗಳಿಗೆ ಪಾಪಗಳಿಗೆ ಈ ರೀತಿಯಾಗಿ ನಾವು ದೇವರಲ್ಲಿ ಬೇಡುವಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನ ಬಿಡುಗಡೆ ಮಾಡುತ್ತಾರೆ ಎಂಬುದಾಗಿ ಸಹ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನಾವು ಈಗ ತಾನೇ ಈ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತ ವೇದ ವಚನದಲ್ಲಿ ನಾವು ಓದಿದ್ದೇವೆ. ಮತ್ತೊಂದ್ಸಲ ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಅದೇ ಕೀರ್ತನೆ 119:9. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಸಾಕು ಸಿಸ್ಟ್ರೆ, ಥ್ಯಾಂಕ್ ಯು ಸಿಸ್ಟ್ರೆ. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯವನ್ನು ಗಮನಿಸಿ ಮತ್ತು ಅದನ್ನು ಕೈಗೊಂಡು ನಡೆಯುವಾಗಲೇ ಆತನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ಯೌವನಸ್ಥರು ಅಂತಂದ್ರೆ 18, 20, 24 ಒಳಗಿರುವಂತ ಪ್ರಾಯದಲ್ಲಿರುವಂತವರಲ್ಲ, ನಾವೆಲ್ಲರೂ ದೇವರ ದೃಷ್ಟಿಗೆ ಯೌವನಸ್ಥರೇ ಆಗಿದ್ದೇವೆ. ನಮಗೆ ಎಷ್ಟೇ ವಯಸ್ಸಾಗಿರ್ಬೋದು, 60 ಆಗಿರ್ಬೋದು, 100 ಆಗಿರ್ಬೋದು, 70 ಆಗಿರ್ಬೋದು, ಆದರೆ ದೇವರ ಮುಂದೆ ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ ಯೌವನಸ್ಥರಾಗಿದ್ದೇವೆ. ಆದ್ದರಿಂದ ನಾವು ಕೂಡ ನಮ್ಮ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳಬೇಕೆಂಬುದಾಗಿ ಯಾವುದರಿಂದ ಅಂತ ನಾವು ನೋಡುವಾಗ ದೇವರ ವಾಕ್ಯವನ್ನು ಓದುವುದರಿಂದ, ಗಮನಿಸುವುದರಿಂದ, ಅದನ್ನು ಕೈಗೊಂಡು ನಡೆಯುವುದರಿಂದ ನಾವು ಕೂಡ ನಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳಬಹುದು ಎಂಬುದಾಗಿ ನೋಡ್ತೇವೆ. ಯೆಶಾಯ 1:16. ನಿಮ್ಮನ್ನು ತೊಳೆದುಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ. ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ. ಅನಾಥನಿಗೆ ನ್ಯಾಯ ತೀರಿಸಿರಿ, ವಿಧವೆಯ ಪಕ್ಷಕ್ಕೆ ವಾದಿಸಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ, ದುರಾಚಾರವನ್ನು ಬಿಡಿರಿ, ಸದಾಚಾರವನ್ನು ಅಭ್ಯಾಸ ಮಾಡಿರಿ, ನ್ಯಾಯ ನಿರತರಾಗಿರಿ, ಹಿಂಸಕನನ್ನು ತಿದ್ದಿ ಸರಿಪಡಿಸಿರಿ ಎಂಬುದಾಗಿ ವಾಕ್ಯ ಹೇಳುವಂತದ್ದು ನಾವು ನೋಡ್ತೇವೆ. ಅಂದ್ರೆ ನಮ್ಮ ಕಣ್ಣ ಮುಂದೆ ಇರುವಂತ ನಾವು ಮಾಡುವಂತ ತಪ್ಪುಗಳು, ಏನು ಒಂದು ಅಪರಾಧಗಳು ನಾವು ಮಾಡ್ತೇವೆ, ಅದನ್ನು ನಮ್ಮಿಂದ ತೊಲಗಿಸಿ ಅದನ್ನು ಬಿಟ್ಟು ನಾವು ಮಾಡ್ತಿರುವಂತ ದುರಾಚಾರಗಳು ಏನಿದೆಯೋ ಅದನ್ನ ನಾವು ಬಿಟ್ಟು ಸದಾಚಾರವನ್ನು ಅಭ್ಯಾಸ ಮಾಡಿ ನ್ಯಾಯ ನಿರತರಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದ್ರೆ ದೇವರು ನಮ್ಮನ್ನು ಕ್ಷಮಿಸಿರುವುದಾಗಿ ಸಹ ನಾವು ನೋಡ್ತೇವೆ. ನಾವು ಸಂತೋಷವಾಗಿರುವಾಗ ದೇವರ ಮಾತು ಕೇಳ್ತೀವೋ ಇಲ್ವೋ ಎಂಬುದಾಗಿ ನಾವು ಈಗ ನಮ್ಮನ್ನ ಕೇಳಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಕೆಲವರಿಗೆ ಅವರದೇ ಆದಂತ ಒಂದು ಅವರಿಗೆ ಅನುಕೂಲಕರವಾದಂತ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟಿರ್ತಾರೆ. ಸಂತೋಷವಾಗಿರುವಾಗ ನಾವು ದೇವ್ರ ಮಾತು ಕೇಳ್ತೀವೋ ಇಲ್ವೋ, ಅಂದ್ರೆ ದೇವ್ರ ವಾಕ್ಯನ ಕೈಗೊಂಡು ನಡೀತೀವೋ ಇಲ್ವೋ, ಇಲ್ಲ ಕೇಳುವುದಿಲ್ವೋ ಎಂಬುದಾಗಿ ನಾವು ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಯೆರೆಮೀಯ 22:21 ಇದರ ವಿಷಯವಾಗಿ ನಾವು ಓದಿಕೊಳ್ಳೋಣ.
ಎರೆಮಿಯ 22:21. ನಾನು ನಿನ್ನ ನೆಮ್ಮದಿಯಲ್ಲಿ ನಿನ್ನೊಡನೆ ಮಾತನಾಡಿದಾಗ ಕೇಳಲೊಲ್ಲದೆ ಕೇಳಲೊಲ್ಲೆನು ಎಂದು ನೀನು ಹೇಳಿದಿ. ನನ್ನ ಮಾತನ್ನು ಕೇಳದಿರುವುದು ನಿನಗೆ ಬಾಲ್ಯದಿಂದಲೇ ಅಭ್ಯಾಸ. ಸಾಕು ಸಿಸ್ಟರ್, ನಾನು ನಿನ್ನ ನೆಮ್ಮದಿಯಲ್ಲಿ ನಿನ್ನೊಡನೆ ಮಾತಾಡಿದಾಗ ಕೇಳಲೊಲ್ಲೆನು ಎಂದು ನೀನು ಹೇಳಿದಿ. ನನ್ನ ಮಾತನ್ನು ಕೇಳದಿರುವುದು ನಿನಗೆ ಬಾಲ್ಯದಿಂದಲೇ ಅಭ್ಯಾಸ. ನೋಡಿ, ನಾವು ಚಿಕ್ಕವರಿಂದಾಗ ಇಲ್ಲೂವರೆಗೂ ಕೂಡ ನಾವು ಕೇಳಿದ್ದೇವೆ, ಸತ್ಯ ತಿಳ್ಕೊಂಡಿದ್ದೇವೆ, ಆದರೂ ಕೂಡ ಕೆಲವು ವಿಷಯಗಳಲ್ಲಿ ನಾವು ದೇವರ ಕಡೆಗೆ ಕಿವಿ ಕೊಡೋದಿಲ್ಲ, ದೇವರ ವಾಕ್ಯಕ್ಕೆ ಕಿವಿ ಕೊಡೋದಿಲ್ಲ. ನಮ್ಮ ಇಷ್ಟದಂತೆ ನಾವು ಅಂದ್ರೆ ನಾವು ಈ ಬಾಲ್ಯದಲ್ಲಿ ಯಾವ ರೀತಿ ನಾವು ಇದ್ವಿ, ಅದೇ ರೀತಿಯಾಗಿ ಈಗಲೂ ಕೂಡ ನಾವು ಕೆಲವು ವಿಷಯಗಳಲ್ಲಿ ನಾವು ದೇವರ ಕಡೆಗೆ ಕಿವಿ ಕೊಡದೆ ನಮ್ಮ ಇಷ್ಟದಂತೆ ನಾವು ಜೀವಿಸುತ್ತಿದ್ದೇವೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಮನುಷ್ಯನು ತಾನು ಮಾಡಬೇಕಾದಂತ ಅನ್ಯಾಯ ಅಂದ್ರೆ, ಮನುಷ್ಯನು ಏನು ಅನ್ಯಾಯ ಮಾಡ್ತಾನೋ, ನಾವು ಏನೇ ಒಂದು ತಪ್ಪು ಮಾಡ್ತೀವಿ, ಏನೇ ಒಂದು ಅನ್ಯಾಯ ಮಾಡ್ತೀವಿ ಅಂತ ಅನ್ನೋದಾದ್ರೆ ಅದು ಎಲ್ಲಿ ಮೊದಲು ನಾವು ಯೋಚಿಸಿ ಮಾಡ್ತೀವಿ, ನಾವು ಎಲ್ಲಿ ಯೋಚನೆ ಮಾಡಿ ಆ ಒಂದು ತಪ್ಪನ್ನು ಮಾಡ್ತೀವಿ ಎಂಬುದಾಗಿ ಮೀಕಾ 2:1 ನಾವು ನೋಡ್ತೇವೆ. ನಾವು ಮಾಡುವಂತ ಅನ್ಯಾಯನೇ ಆಗಿರ್ಬೋದು, ತಪ್ಪೇ ಆಗಿರ್ಬೋದು, ಮೊದಲು ಎಲ್ಲಿ ಯೋಚಿಸಿ ನಾವು ಮಾಡ್ತೇವೆ ಎಂಬುದಾಗಿ ಮೀಕಾ 2:1 ನಾವು ನೋಡ್ತೇವೆ. ತಮ್ಮ ಹಾಸಿಗೆಗಳಲ್ಲೇ ಅನ್ಯಾಯವನ್ನು ಯೋಚಿಸಿ ಕೇಡನ್ನು ಕಲ್ಪಿಸುವವರ ಗತಿಯನ್ನು ಏನು ಹೇಳಲಿ? ಉದಯದ ಬೆಳಕಿನಲ್ಲಿ ಅದನ್ನು ನಡೆಸುವರು, ಅದು ಅವರ ಕೈವಶವಷ್ಟೇ. 2:1. ಹೌದು ಬ್ರದರ್, ಹೌದು. ಮತ್ತೊಂದ್ಸಲ ಓದಿ. ತಮ್ಮ ಹಾಸಿಗೆಗಳಲ್ಲೇ ಅನ್ಯಾಯವನ್ನು ಯೋಚಿಸಿ ಕೇಡನ್ನು ಕಲ್ಪಿಸುವವರ ಗತಿಯನ್ನು ಏನು ಹೇಳಲಿ? ಉದಯದ ಬೆಳಕಿನಲ್ಲಿ ಅದನ್ನು ನಡೆಸುವರು, ಅದು ಅವರ ಕೈವಶವಷ್ಟೇ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾವು ಮಾಡುವಂತ ಒಂದು ತಪ್ಪೆ ಆಗಿರ್ಬೋದು, ಪಾಪನೇ ಆಗಿರ್ಬೋದು, ನಾವು ಮೊದಲು ಎಲ್ಲಿ ಯೋಚಿಸ್ತೀವಿ ಅಂತಂದ್ರೆ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ತಮ್ಮ ಹಾಸಿಗೆಗಳಲ್ಲಿ ಅನ್ಯಾಯವನ್ನು ಯೋಚಿಸಿ ಕೇಡನ್ನು ಕಲ್ಪಿಸುವವರ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ನಾವು ಮಾಡುವಂತ ಒಂದು ತಪ್ಪೆ, ಒಂದು ಅನ್ಯಾಯ, ಒಂದು ಅಪರಾಧ, ಒಂದು ಪಾಪ ನಾವು ಮಾಡ್ಬೇಕಂತ ನಾವು ಆಲೋಚನೆ ಮಾಡುವಂತದ್ದು ಇಲ್ಲಿ ಎಂಬುದಾಗಿ ನಾವು ನೋಡುವಾಗ ನಾವು ಮಲಗಿರುವಂತ ಹಾಸಿಗೆ ಇಲ್ಲೇ ಅಂದ್ರೆ, ನಾವು ನಿದ್ರೆಯಲ್ಲಿ ಇರುವಾಗಲೇ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಎಂಬುದಾಗಿ ವಾಕ್ಯ ಹೇಳುವಂತದ್ದು ನಾವು ನೋಡ್ತೇವೆ. ನಾವು ಮಲಗಿರುವಾಗಲೂ ಕೂಡ ಎಲ್ಲಾ ಸಮಯಗಳಲ್ಲೂ ದೇವರ ವಾಕ್ಯವನ್ನು ಧ್ಯಾನಿಸಬೇಕೆಂಬುದಾಗಿ ಕೀರ್ತನೆ 1 ನಾವು ನಾವು ನೋಡ್ತೇವೆ. ಆನಂದ ಪಡುವವನಾಗಿ ಅದನ್ನೇ ಅಗಲಾಡು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು ಎಂಬುದಾಗಿ ವಾಕ್ಯ ಹೇಳುವಂತದ್ದು ನಾವು ನೋಡ್ತೇವೆ. ಆದ್ದರಿಂದ ಎಲ್ಲಾ ಸಮಯಗಳಲ್ಲೂ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇದು ಒಂದು ಕೂಡ ಮಾನವ ಜೀವಿತದಲ್ಲಿ ಒಂದು ಅಭ್ಯಾಸವಾಗಿರುವಂತದ್ದು ನಾವು ನೋಡ್ತೇವೆ. ಮನುಷ್ಯನು ತಾನು ಮಾಡಬೇಕಾದ ಅನ್ಯಾಯವನ್ನು ಈ ರೀತಿಯಾಗಿ ತನ್ನ ಆಚೆಗೆಯಲ್ಲಿ ಯೋಚನೆ ಮಾಡುವಂತದನ್ನ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಈ ರೀತಿ ಪಾಪ ಮಾಡಿದರೆ ಪ್ರಾಣಿ ಅಥವಾ ಒಂದು ಪಕ್ಷಿ ಬಲಿ ಕೊಟ್ಟು ತಮ್ಮ ಪಾಪ ಪರಿಹಾರ ಹೊಂದುತ್ತಿದ್ದರು ಎಂಬುದ ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಬ್ರದರ್. ಬ್ರದರ್ ಕೇಳಿಸ್ತಾ ಇಲ್ಲ, ಇರ್ಬದ್ರ ಬ್ರದರ್. ರೋಮಾ ಕೇಳಿಸ್ತಾ ಇದೆಯಾ? ಹ್ಞೂ ಕೇಳಿಸ್ತಾ ಇದೆ. ರೋಮಾ 6:11 ಓದಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಂಡಿರಿ. ನಿಮ್ಮದು ವಾಯ್ಸ್ ಕೇಳಿಸ್ತಾ ಇಲ್ಲ ಸಿಸ್ಟರ್, ನಿಮ್ದೆಲ್ಲ ಕಟ್ ಕಟ್ ಆಗ್ತಾ ಇದೆ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಹೊಸ ಮಾಡಿಕೆ ನಾವು ಇದ್ರ ಬಗ್ಗೆ ನಾವು ನೋಡುವಾಗ, ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂಬುದಾಗಿ ಎಣಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ನೋಡ್ತೇವೆ. ಅಂದ್ರೆ ನಾವು
ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಯೇಸುಕ್ರಿಸ್ತರಿಗಾಗಿ ಜೀವಿಸುತ್ತೇವೆ ಎಂಬುದಾಗಿ ನಮ್ಮನ್ನು ನಾವು ಎಣಿಸಿಕೊಳ್ಬೇಕೆಂಬುದಾಗಿ ವಾಕ್ಯ ಆಡುವುದನ್ನು ನೋಡ್ತೇವೆ. ಆಗ ಸಾಯತಕ್ಕಂತ ನಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ಆ ದೇಹದ ದುರಾಸೆಗಳಿಗೆ ನಾವು ಒಳಗಾಗದಂತೆ ದೇವರ ಕಡೆಗೆ ತಿರುಗಿಕೊಂಡು ನಾವು ಮಾಡುವಂತ ಪಾಪಗಳನ್ನು ಬಿಡುವುದಾದ್ರೆ ದೇವರು ನಮಗೆ ತನ್ನ ಕೃಪೆಯನ್ನು ಕೊಡುವರೆಂಬುದಾಗಿ ನಾವು ನೋಡ್ತೇವೆ. ಸರಿ, ಈ ವಿಚಾರವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಅಂತವ್ರು ಇದ್ದೀವಾ, ಆತರ ಮಾಡ್ತಾ ಇದ್ದೀವಾ, ಆತರ ನಡ್ಕೊಳ್ತಿದ್ದೀವಿ ಎಂಬುದಾಗಿ, ಮತ್ತು ನಾವು ಯಾವುದಕ್ಕೆ ದೂರವಾಗಿರಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡೋಣ. ನಾವು ಯಾವ ವಿಷಯಕ್ಕೆ ನಾವು ದೂರವಾಗಿರಬೇಕು ಎಂಬುದಾಗಿ 1 ಕೊರಿಂಥ 6:18 ಓದ್ಬೇಕು ಎಂಬುದಾಗಿ ಕೇಳ್ಕೊತೀನಿ. ನಾವು ಯಾವುದಕ್ಕೆ ದೂರವಾಗಿರಬೇಕು? 1 ಕೊರಿಂಥ 6:18. ಕರ್ತನ ಸನ್ಮಾರ್ಗದಲ್ಲಿರುವವರಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. ಕರ್ತನ ಸನ್ಮಾರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ನಾವು ಯಾವುದಕ್ಕೆ ದೂರವಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ, ನಾವು ಜಾರತ್ವಕ್ಕೆ ಅಂಟಿಕೊಳ್ಳದೆ ಜಾರತ್ವವನ್ನ ಮಾಡದಂತೆ ಅದರಿಂದ ನಾವು ದೂರವಾಗಿರಬೇಕು. ಮನುಷ್ಯರು ಮಾಡುವ ಇಂತಹ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವರು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾಗಿ ವಾಕ್ಯದಲ್ಲಿ ಹೇಳುವಂತದನ್ನ ನೋಡ್ತೇವೆ. ಅಂದ್ರೆ ನಾವು ಮನಸ್ಸಿನಲ್ಲಿ ಮಾಡುವಂತ ಆಲೋಚನೆಯಲ್ಲಿ ಮಾಡುವಂತ ಪಾಪಗಳು ದೇವರು ಅದನ್ನ ಕ್ಷಮಿಸ್ತಾರೆ. ಯಾಕಂದ್ರೆ ನಾವು ತಿಳಿದು ತಿಳಿದೇ ಮಾಡುವಂತ ತಪ್ಪುಗಳಿಗೆ ಕ್ರಮ ಪಡೆಯಿದೆ, ಆದರೆ ದೇಹ ಒಂದು ಜಾರತ್ವಾಕ್ಯದ ನಾವು ಈ ವ್ಯಭಿಚಾರಕ್ಕೆ ದೂರವಾಗಿ ಇರಬೇಕೆಂಬುದಾಗಿ ಸಹ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ವಿಗ್ರಹಾರಾಧನೆ ಮಾಡ್ಬೇಕ ಮಾಡಬಾರ್ದ? ಮಾಡಬಾರ್ದು. 1 ಕೊರಿಂಥ 10:14. ಆದ್ದರಿಂದ ಪ್ರಿಯ ಸಹೋದರರೇ, ವಿಗ್ರಹಾರಾಧನೆಯ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಪ್ರಿಯ ಸಹೋದರರೇ, ವಿಗ್ರಹಾರಾಧನೆ ಗೊಡವೆಯನ್ನು ಸಂಪೂರ್ಣವಾಗಿ ತೊರೆದು ಬಿಡಿರಿ. ಹೌದು, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ನಾವು ವಿಗ್ರಹಾರಾಧನೆ ಮಾಡದಂತೆ, ಅವುಗಳ ಗೊಡವೆಗೆ ಹೋಗದಂತೆ ಅವುಗಳನ್ನು ನಾವು ಸಂಪೂರ್ಣವಾಗಿ ತೊಡೆದು ಹಾಕ್ಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಾವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀವೋ ಇಲ್ವೋ? ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ನಮ್ಮಲ್ಲಿ ವಿಗ್ರಹಾರಾಧನೆ ಇದೆಯೋ ಇಲ್ವೋ ಎಂಬುದಾಗಿ ನಾವು ನೋಡೋಣ. 1 ಸಮುವೇಲ 15:22, ಅದರಲ್ಲಿ 23ನೇ ವಚನ ಓದಿ ಎಂಬುದಾಗಿ ಕೇಳ್ಕೊತೀನಿ. ನಾವು ವಿಗ್ರಹಾರಾಧನೆ ಮಾಡ್ತಾ ಇಲ್ಲ, ಹೌದು ಇಯೋ ಇಲ್ವೋ ಎಂಬುದಾಗಿ ನಾವು ವಾಕ್ಯದಲ್ಲ ನೋಡೋಣ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ಹಠವು ಮಿಥ್ಯ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನ ಆಗಿರುವುದು. ಈಗ ಹೇಳಿ, ನಮ್ಮಲ್ಲಿ ಹಠ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ನಾನು ಹಠ ಮಾಡಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ನೋಡಿದ್ರ ಇಲ್ಲ ಬ್ರದರ್. ಅಂದ್ರೆ ನಮ್ಮಲ್ಲಿ ಹಠ ಇದೆ. ಹೌದು, ನಮ್ಮಲ್ಲಿ ಹಠ ಐತೆ ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ? ವಿಗ್ರಹಾರಾಧನೆ ಮಾಡ್ತಿದೀವಿ ಮಾಡ್ತಾ ಇದೀವಿ ಅಂತ. ಈ ಲೋಕದಲ್ಲಿ ಲೋಕದ ಜನ ಮಾಡುವಂತ ವಿಗ್ರಹಾರಾಧನೆ ಬೇರೆ, ನಮ್ಮಲ್ಲಿರುವಂತ ವಿಗ್ರಹಾರಾಧನೆ ಬೇರೆ. ಅಂದ್ರೆ ನಾವು ಯಾವುದೇ ಒಂದು ವಿಷಯದಲ್ಲಿ ಮನೇಲಿ ಸಭೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲೇ ಇರ್ಬೋದು, ನಾವು ಹಠ ಮಾಡುವುದಾದ್ರೆ ಅದು ವಿಗ್ರಹ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ನಾವು ಯಾವ್ದನ್ನ ಪ್ರೀತಿ ಮಾಡ್ತೇವೆ ಅದು ಕೂಡ ವಿಗ್ರಹಾರಾಧನೆ. ಮೊಬೈಲ್ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ನಾವು ಯಾರನ್ನ ಅತಿಯಾಗಿ ಪ್ರೀತಿಸ್ತೇವೆ ಅದು ಕೂಡ ಒಂದು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಇರಬಾರ್ದು. ಯಾರೇ ನಮ್ಮನ್ನ
ಅವಮಾನ ಪಡ್ತಾರೆ. ಯಾಕಂತಂದ್ರೆ ಏನ್ ಹೇಳ್ತಾರೆ, ಕಟ್ ಆಗ್ತೈತೆ ಬ್ರದರ್. ಏನಡೆ ವಾಯ್ಸ್ ಕ್ಲಾರಿಟಿ ಇಲ್ಲ, ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ಮಾಡುದು ಚಿನ್ನನ ಅತಿಯಾಗಿ ಪ್ರೀತಿ ಮಾಡೋದು, ನಾನು ಉತ್ತರ ಹೇಳ್ತಾ ಇದ್ದೀನಿ. ನಮ್ ಅವ್ರಿಗೆ ಮಾತ್ರ ನಮಗೂ ಕೂಡ ಇಲ್ಲಿ ಡೋಂಟ್ ಸೇ ಲೈಕ್ ದಟ್, ಸ್ಟಾಪ್ ಇಟ್. ಹಲೋ ಶಿಕ್ಷಕ ಕೇಳಿಸ್ತಾ ಇದೆಯಾ? ಹಾ ಬ್ರದರ್ ಕೇಳಿಸ್ತಾ ಇದೆ. ಹಲೋ ಕೇಳಿಸ್ತಾ ಇದೆ ಬ್ರದರ್. ಕೇಳಿಸ್ತಾ ಇದೆಯಾ? ಹಾ ಸರಿ ಸರಿ ಸರಿ. ಈಗ ಎರಡು ಕುರಿತ ಏಳು ಒಂದು ಓದ್ಬೇಕಂತ ಕೇಳ್ಕೊತೀನಿ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಎರಡು ಕೋರಿಂದ ಏಳು ಒಂದು. ಎರಡು ಒಂದ ಬ್ರದರ್. ಆದರೆ ನಾನು ತಿರುಗಿ ನಿಮ್ಮ ಬಳಿಗೆ ದುಃಖದಿಂದ ಬರುವುದಿಲ್ಲವೆಂದು ನನ್ನಲ್ಲಿ ತೀರ್ಮಾನಿಸಿಕೊಂಡೆನು. ಇಷ್ಟೇ, ಎರಡು ಏಳು ಒಂದು, ಎರಡು ಒಂದಲ್ಲ. ಏಳು ಒಂದ ಏಳು ಒಂದು ಓದದ್ನಲ್ಲ ಬ್ರದರ್. ಈಗ ನಾನು ಏಳು ಒಂದು ಸಿಸ್ಟರ್ ಸಿಸ್ಟರ್ ಓದಿದ್ರು. ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರಾತ್ಮವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನಮಗೆ ಪ್ರಿಯರೇ ಈ ವಾಗ್ದಾನಗಳು ನಮಗಿರುವುದರಿಂದ, ವಾಗ್ದಾನಗಳು ಅಂತಂದ್ರೆ ಬೇರುಗಡೆಯಿಂದ ನಾವು ಓದುವಾಗ ಏನು ವಾಗ್ದಾನಗಳು ಎಂಬುದಾಗಿ ನಾವು ನೋಡ್ತೇವೆ. ಆ ವಾಗ್ದಾನಗಳು ನಮಗಿರುವಾಗ ನಾವು ಶರೀರಾತ್ಮಗಳ ಕಲ್ಮಸವನ್ನು, ನಮ್ಮ ಶರೀರದಲ್ಲಿರುವಂತಹ ಕಲ್ಮಸವನ್ನು ನಾವು ತೊಲಗಿಸಿ ನಮ್ಮನ್ನು ನಾವು ದೇವರ ವಾಕ್ಯದಲ್ಲಿ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಹುಟ್ಟಿದವರಾಗಿ ಪವಿತ್ರತ್ವವನ್ನು ಸ್ಥಿತಿಗೆ ತರುವುದಕ್ಕೆ ನಾವು ಪ್ರಯತ್ನಿಸೋಣ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದು ಕೂಡ ನಮ್ಮ ಜೀವಿತದಲ್ಲಿ ಒಂದು ಅಭ್ಯಾಸವಾಗಿರುವಂತದನ್ನ ನಾವು ನೋಡ್ತೇವೆ. ನಾವು ಸ್ವತಂತ್ರದಲ್ಲಿ ಇದೀವಾ ಇಲ್ವಾ ಎಂಬುದಾಗಿ ಗಲಾತ್ಯ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋಣ. ನಾವು ಸ್ವತಂತ್ರದಲ್ಲಿ ಇದ್ದೀವಾ ಇಲ್ವಾ ಎಂಬುದಾಗಿ ಗಲಾತ್ಯ 5:1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಸಾಕು ಸಿಸ್ಟ್ರೆ, ಥ್ಯಾಂಕ್ ಯು ಸಿಸ್ಟ್ರೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಹೌದು, ನಾವು ಸ್ವತಂತ್ರದಲ್ಲಿ ಇರಬೇಕು ಅಂದ್ರೆ ಕ್ರಿಸ್ತನ ಬಳಿಗೆ ನಾವು ಬರೋದಕ್ಕಿಂತ ಮೊದಲು ನಾವು ಎಲ್ಲಿದ್ವಿ ಅಂತಂದ್ರೆ ಬಂಧನದಲ್ಲಿದ್ವಿ, ಕತ್ತೆಯಲ್ಲಿದ್ವಿ, ಸೈತಾನನ ಆಡಳಿತಕ್ಕೆ ಒಳಪಟ್ಟಿದ್ವಿ. ಆಗ ನಮಗೆ ಸ್ವತಂತ್ರ ಇರಲಿಲ್ಲ. ಆದ್ರೆ ಈಗ ನಾವು ಕ್ರಿಸ್ತನಲ್ಲಿ ಬಂದಿರುವುದರಿಂದ ಕ್ರಿಸ್ತನು ನಾವು ಸ್ವತಂತ್ರವಾಗಿರಬೇಕೆಂಬುದಾಗಿ ತನ್ನನ್ನು ಬಲಿಯಾಗಿ ಅರ್ಪಿಸಿ ನಮ್ಮನ್ನು ಬಿಡುಗಡೆ ಮಾಡಿದರು. ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂತೆ. ಇಲ್ಲದಿದ್ದರೆ ಮತ್ತೆ ನಾವು ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಾವು ಕ್ರಿಸ್ತನ ಬಳಿಗೆ ಬಂದಾಗ ಕ್ರಿಸ್ತನ ಬಳಿಗೆ ಬರೋದಕ್ಕೆ ಮೊದಲು ಮಾಡ್ತಿದ್ದಂತ ತಪ್ಪುಗಳನ್ನು ಬಿಟ್ಟು ಕ್ರಿಸ್ತನಲ್ಲಿ ನಾವು ದೃಢವಾಗಿ ಅವುಗಳನ್ನು ಬಿಟ್ಟು ದೃಢವಾಗಿ ನಿಂತು ಆತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೀಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದೇ ತಪ್ಪುಗಳನ್ನ ಮಾಡುವಾಗ ಮತ್ತೆ ದಾಸತ್ವದಲ್ಲಿ ನಾವು ಸಿಕ್ಕೊಳ್ತೇವೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಸರಿ, ಒಬ್ಬ ಸಹೋದರ ಇನ್ನೊಬ್ಬ ಸಹೋದರನನ್ನು ತಿದ್ದಬೇಕೋ ಬೇಡವೋ, ಹೇಗೆ ತಿದ್ದಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬ ಸಹೋದರ ಅಥವಾ ಒಬ್ಬ ಸಹೋದರಿ ಇನ್ನೊಬ್ರು ತಪ್ಪು ಮಾಡಿದಾಗ ಅವರನ್ನು ತಿದ್ದಬೇಕು, ಯಾವ ರೀತಿ ತಿದ್ದಬೇಕು ಎಂಬುದಾಗಿ ನಾವು ಗಲಾತ್ಯ 6ನೇ ಅಧ್ಯಾಯ 1ರಿಂದ ಓದ್ಬೇಕು ಎಂಬುದಾಗಿ ಹೇಳ್ತಾರೆ. 1ನೇ ವಚನ, ನಂತರ 7ರಿಂದ 8. ಯಾವತ್ತು ಒಂದು ದೋಷದಲ್ಲಿ ಸಿಕ್ಕಿದರೆ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತಹವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿಪಡಿಸಿರಿ. ನಾನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಸಾಕು ಸಿಸ್ಟರ್,
ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು. ಅಂದ್ರೆ ಈಗ ಸತ್ಯಕ್ಕೆ ಬಂದಿದ್ದೇವೆ, ಸತ್ಯದಲ್ಲಿದ್ದೇವೆ, ಸತ್ಯದಲ್ಲಿರುವಂತಹ ನಮ್ಮ ಸಹೋದರರಾಗಿರ್ಬೋದು ಸಹೋದರಿಯರಾಗಿರ್ಬೋದು, ಅವರು ಏನಾದ್ರು ಒಂದು ತಪ್ಪು ಮಾಡಿದರೆ ಅವರನ್ನ ನಾವು ಯಾವ ರೀತಿ ತಿದ್ದಬೇಕು ಎಂಬುದಾಗಿ ನಾವು ನೋಡುವಾಗ ಅಂತವರನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು, ಅಂದ್ರೆ ಪವಿತ್ರಾತ್ಮನ ಪರಿತರಾಗಿರುವ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ನೀವು, ನಮ್ಮ ಸಹೋದರರು ಯಾರೇ ಆಗಿರ್ಬೋದು, ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ ಎಂಬುದಾಗಿ ವಾಕ್ಯ ಹೇಳುವಂತದ್ದು ನಾವು ನೋಡ್ತೇವೆ. ಅಂದ್ರೆ ಸಮಾಧಾನದಿಂದ ಶಾಂತವಾಗಿ ಅವರೊಟ್ಟಿಗೆ ಮಾತನಾಡಿ ನೀನು ಮಾಡ್ತಿರುವಂತ ತಪ್ಪು ಈ ರೀತಿ ಇದೆ ಎಂಬುದಾಗಿ ನಾನು ಹೇಳುವಾಗ ಖಂಡಿತವಾಗಿ ಅವರು ಅದನ್ನು ಕೇಳಿ ಸರಿಪಡಿಸ್ಕೊಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ನಾವು ಅವ್ರಿಗೆ ಹೇಳುವಾಗ ನಾವು ದುಷ್ಪ್ರೇರಣೆಗೆ ಒಳಗಾಗದಂತೆ ನಮ್ಮ ವಿಷಯದಲ್ಲಿ ನಾವೇ ಎಚ್ಚರಿಕೆ ಆಗಿರ್ಬೇಕು ಎಂಬುದಾಗಿ ವಾಕ್ಯ ಹೇಳುವಂತದ್ದು ನಾವು ನೋಡ್ತೇವೆ. 7-8 ಓದಿಸುತ್ತೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನೋಡಿದ್ರ ಮೋಸ ಹೋಗ್ಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನ್ನೆಲ್ಲ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಾವು ಏನ್ ಮಾಡ್ತೀವೋ, ನಾವ್ ಏನ್ ಬಿತ್ತಿವೋ, ನಾವ್ ಏನ್ ಆಲೋಚನೆ ಮಾಡ್ತೀವೋ ಅದು ನಾವೇ ಕೊಯ್ಬೇಕೆ ಹೊರತು ನಾವು ಬೇರೆಯವ್ರ ಬಗ್ಗೆ ನಾವ್ ಏನ್ ಯೋಚನೆ ಮಾಡ್ತೀವೋ ಅದು ಅವರೆಲ್ಲ ಕುಯ್ಯೋದು, ನಾವ್ ಇವ್ರನ್ನ ಬೇರೆಯವ್ರ ಕುರಿತು ಏನು ನಾವು ಕೆಟ್ಟದಾಗಿ ಯೋಚನೆ ಮಾಡ್ತೀವೋ ಅದು ನಾವೇ ಕುಯ್ಬೇಕೆ ಹೊರತು ಮತ್ತೊಬ್ರು ಕೊಯ್ಯೋದಿಲ್ಲ ಎಂಬುದಾಗಿ ವಾಕ್ಯವನ್ನು ನೋಡ್ತೇವೆ. 8 ವಚನ ಓದಿಸುತ್ತೆ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ತನ್ನ ಶರೀರದಲ್ಲಿ ಕುರಿತು ಏನನ್ನು ಬಿತ್ತುತ್ತಾನೋ ಅದನ್ನ ಅದು ಒಂದು ಮರಣವಾಗಿರುವಂತದನ್ನ ನಾವು ನೋಡ್ತೇವೆ. ಆತ್ಮನಿಂದ ಕುರಿತು ಬಿತ್ತುವವನು ಅದು ನಿತ್ಯ ಜೀವನ ಕೊಯ್ಯುವನು ಎಂಬುದಾಗಿ ವಾಕ್ಯದನ್ನ ನೋಡ್ತೇವೆ. ಸರಿ, ಒಳ್ಳೆಯದನ್ನು ನಾವು ಮಾಡ್ಬೇಕೋ ಬೇಡೋ ಎಂಬುದಾಗಿ ಅದೇ 9 ವಚನ ಓದಿ ಎಂಬುದಾಗಿ ಕೇಳ್ಕೊತೀನಿ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನ ಕುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೋಡಿದ್ರ ನಾವು ಒಳ್ಳೇದನ್ನ ನಾವು ಖಂಡಿತವಾಗಿ ಎಲ್ಲಾ ಸಹೋದರ ಸಹೋದರಿಗೆ ನಾವು ಒಳ್ಳೇದನ್ನ ಮಾಡುವಾಗ ತಕ್ಕ ಸಮಯದಲ್ಲಿ ನಾವು ಅದರ ಫಲವನ್ನು ಕೊಯ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಯಾವುದಕ್ಕೆ ದೂರವಾಗಿರ್ಬೇಕು, ನಾವು ಯಾವ ವಿಷಯದಲ್ಲಿ ಯಾವುದಕ್ಕೆ ನಾವು ದೂರವಾಗಿರ್ಬೇಕು ಎಂಬುದಾಗಿ 2 ತಿಮೋತಿ 2:22 ವಚನ ಓದ್ಬೇಕು ಎಂಬುದಾಗಿ ಕೇಳ್ಕೊತೀನಿ. 2 ತಿಮೋತಿ 2:22. ನೀನು ಯೌವನ ಇಚ್ಛೆಗಳಿಗೆ ದೂರವಾಗಿರು, ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡುವುದಾಗಿ ಪೌಲನು ತಿಮೋಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹೌದು, ನಾವು ಯೌವನದ ಇಚ್ಛೆಗಳಿಗೆ ದೂರವಾಗಿರಬೇಕು ಮತ್ತು ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯ ಉಳ್ಳವರಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಮತ್ತು ಆ ರೀತಿ ಜೀವಿಸುವಂತ ನಡೆಯುವಂತವರ ಸಂಗಡ ನಾವು ಪ್ರಯಾಸ ಪಡಬೇಕು ಎಂಬುದಾಗಿ ಸಹ ಬಾಕಿದಲ್ಲಿ ನಾವು ನೋಡ್ತೇವೆ. ಯಾಕೋಬ 1:8 ಓದು ಎಂಬುದಾಗಿ ಕೇಳ್ಬೋದು. ಯಾಕೋಬ 1:8 ವಚನ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನಡತೆಲ್ಲ ಸಂಚಲನ ಆಗಿದ್ದಾನೆ. ಇನ್ನ ಸ್ಥಿತಿ ಸಹೋದರನು ಆ ತಾನೆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದಿರಲಿ. ಅವನು ಇಲ್ಲ ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಸಹೋದರನು ತಾನು ಏನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡೆದಿರ ಉಲ್ಲಾಸ ಪಡೆದ ಹುಲ್ಲಿನಂತೆ ಓದ್ಬೇಕಾ ಬ್ರದರ್? ಸಾಕಿಟ್ರೆ ನಾವು ದೇವರಿಂದ ಏನಾದ್ರೂ ಹೊಂದುತ್ತೇವೆ ಎಂಬ ಮನಸ್ಸು ನಮ್ಮಲ್ಲಿ ಇರದೆ ನಾವು ಎರಡು ಮನಸ್ಸುಳ್ಳವರಾಗಿರದೆ ನಾವು ನಮ್ಮ ನಡತೆಯಲ್ಲೆಲ್ಲ
ಸಂಚಲನರು ಆಗಿರೋದೆ ದೇವರಿಗೆ ವಿಧೇಯರಾಗಿದ್ದು ದೇವರಿಗೆ ನಾವು ಖಂಡಿತವಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತ ನಮ್ಮನ್ನ ಕಾಯುತ್ತ ಕಾಯ್ತಾರೆ ಮತ್ತು ನಮ್ಮ ಬೇಡಿಕೆಗಳನ್ನ ನೆರವೇರಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಮ್ಮಲ್ಲಿ ಎರಡು ಮನಸ್ಸು ಇರಬಾರ್ದು, ನಮ್ಮ ನಡತೆಯಲ್ಲೆಲ್ಲ ನಾವು ಸಂಚಲರು ಆಗಿರೋದಂತೆ ಏಕ ಮನಸ್ಸುಳ್ಳವರಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಬರುವಂತ ಕಷ್ಟಗಳನ್ನು ಸಹಿಸಿಕೊಳ್ಳುವವನಿಗೆ ಏನಪ್ಪಾ ಸಿಗ್ತದೆ, ಅವನಿಗೆ ಏನ್ ಬಹುಮಾನ ಸಿಗ್ತದೆ ಎಂಬುದಾಗಿ ನಾವು ಅದೇ ಯಾಕೋಬ 1:12 ವಚನ ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸಾಕು ಸಿಸ್ಟ್ರೆ, ಕಷ್ಟವನ್ನು ಅಂದ್ರೆ ನಾವು ದೇವ್ರ ಬಂದಿದ್ದೇವೆ, ಸತ್ಯ ತಿಳ್ಕೊಂಡಿದ್ದೇವೆ, ಬಂದ್ಮೇಲೆ ನಮ್ಗೆ ಕಷ್ಟ ಬಂತು ದುಃಖ ಬಂತು ಆಗ್ತಲ್ಲ ಎಂಬುದಾಗಿ ನಾವು ಏನು ಯೋಚನೆ ಮಾಡ್ತಿದ್ದೀವೋ ಅದಕ್ಕೆ ವಾಕ್ಯ ಹೀಗೆ ಹೇಳುತ್ತದೆ. ಕಷ್ಟವನ್ನು ಸಹಿಸಿಕೊಳ್ಳುವ ಒಂದು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವಂಬ ಜೈಮಾಲೆಯನ್ನು ಎಂಬುದಾಗಿ, ಸತ್ಯಕ್ಕೆ ಬಂದ ಮೇಲೆ ಈ ಕಷ್ಟ ಬಂದಿದೆ ಎಂಬುದಾಗಿ ನಾವು ಹೇಳೋದು ಬೇಡ. ಯಾಕಂತಂದ್ರೆ ಅದು ಬರುವಂತದ್ದು ನಮ್ಗೆ ಮುಂದೆ ಅನುಭವದಲ್ಲಿ ನಡೆಸಲಿಕ್ಕಾಗಿ ಬರುತ್ತದೆ ಹೊರತು ಮತ್ತೆ ನಮ್ಮನ್ನ ಅದನ್ನು ಹಾಳು ಮಾಡೋದಕ್ಕಾಗಿ ಬರುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದು ಕಷ್ಟವನ್ನು ಕಡೆಯವರೆಗೂ ಸಹಿಸಿಕೊಂಡು ನಾವು ದೇವರಿಗಾಗಿ ಜೀವಿಸುವಾಗ ದೇವರು ನಮ್ಗೆ ಜೀವಂಬ ಜೈಮಾಲೆಯನ್ನು ಕೊಡುವುದಾಗಿ ದೇವರು ಇದನ್ನು ನಮ್ಗೆ ತನ್ನ ಪ್ರೀತಿಸುವವರು ಇದನ್ನು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದೇ 13ನೇ ವಚನ ಓದಿಸುತ್ತೆ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ನೋಡಿ, ಕಷ್ಟಗಳು ಬರುತ್ತವೆ ಅಂದ್ರೆ ಶರೀರ ಶಾರೀರಿಕವಾದಂತ ಕಷ್ಟಗಳು ಬರ್ತವೆ, ಆತ್ಮಿಕವಾದಂತ ಕಷ್ಟಗಳು ಬರ್ತವೆ ಅಂದ್ರೆ ನಮ್ಮ ಶರೀರದಲ್ಲಿ ಪಾಪ ಮಾಡುವಂತ ಕೆಲವು ಕಾರ್ಯಗಳು ಬರ್ತವೆ. ಆದ್ರೆ ಆ ಪಾಪಗಳು ದೇವರಿಂದ ಬಂತು ಅಂತ ಎಂಬುದಾಗಿ ನಾವು ದೇವ್ರಿಗೆ ಹೇಳಬಾರ್ದು. ಯಾಕಂತಂದ್ರೆ ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವರಲ್ಲ, ಆತನು ಯಾರನ್ನು ಕೂಡ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ದೇವರು ಪರಿಶುದ್ಧನಾಗಿದ್ದಾರೆ, ನೀತಿವಂತರಾಗಿದ್ದಾರೆ. ನಾವು ಕೂಡ ಆತನ ಪರಿಶುದ್ಧತೆಯಲ್ಲಿ ನೀತಿವಂತಿಕೆಯಲ್ಲಿ ಕ್ರಿಸ್ತನ ಹೆಜ್ಜೆಗಳಲ್ಲಿ ನಡಿಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಹೊರತು ಪಾಪ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಪಾಪ ಮಾಡುವ ನಾವು ನಮ್ಮಲ್ಲಿರುವಂತ ಆಸೆಗಳಿಗೆ ಒಳಗಾಗಿ ನಾವು ಪಾಪ ಮಾಡ್ತೇವೆ ಹೊರತು ದೇವರ ವಾಕ್ಯದಿಂದಾಗಲಿ ದೇವರಿಂದಾಗಲಿ ನಾವು ಪಾಪ ಮಾಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ದೇವರ ಸಮೀಪಕ್ಕೆ ಬಂದರೆ ದೇವರು ನಮ್ಮ ಸಮೀಪಕ್ಕೆ ಬರ್ತಾರೋ ಬರಲ್ವೋ? ಬರ್ತಾರೆ 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 ಬ್ರದರ್. ನಾವು ದೇವರ ಸಮೀಪಕ್ಕೆ ಬಂದರೆ ದೇವರು ನಮ್ಮ ಸಮೀಪಕ್ಕೆ ಬರುವರು ಎಂಬುದಾಗಿ ಯಾಕೋಬ 4:8 ವಚನದಲ್ಲಿ ನಾವು ನೋಡ್ತೇವೆ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಾವು ದೇವರ ಸಮೀಪಕ್ಕೆ ಬಂದರೆ ದೇವರ ಸಮೀಪಕ್ಕೆ ಬರುವರು ಅಂದ್ರೆ ಹಿಂಗೆ ದೇವರ ಕಡೆಗೆ ಹೋಗೋದಂಗೆ ದೇವರು ನಮ್ಮ ಕಡೆಗೆ ಹಿಂಬರ್ತಾರೆ ಎಂಬುದಾಗ ನಾವು ದಿನನಿತ್ಯ ಪ್ರಾರ್ಥನೆಯಲ್ಲಿ ಆತನನ್ನು ಬೇಡುವಾಗ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ಖಂಡಿತ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅವುಗಳನ್ನು ಮಾಡ್ತಾರೆ. ಅಂದ್ರೆ ಯುಗದ ಸಮಾಪ್ತಿಯವರು ಎಲ್ಲಾ ದಿವಸ ನಾನು ನಿಮ್ಗೆ ಸಂಗಡ ಇರ್ತೇನೆ ಎಂಬುದಾಗಿ ಕೂಡ ನಮ್ಮ ಕರ್ತನಾದ ಪ್ರಭು ಯೇಸು ಕ್ರಿಸ್ತನ ವಾಗ್ದಾನ ಮಾಡಿರುವಂತದ್ದು ನಾವು ನೋಡ್ತೇವೆ. ಆತನ ದಂಡಿಳಿಸಿ ಕಾವಲಾಗಿದ್ದ ನಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ನಾವು ದೇವರ ಸಮೀಪಕ್ಕೆ ಅಂದರೆ ಪ್ರಾರ್ಥನೆ ಪೂರ್ವಕವಾಗಿ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಾಗಿ ನಾವು ದೇವರ ಸಮೀಪಕ್ಕೆ ಬರುವುದಾದರೆ ಆತನು ಯಾವಾಗಲೂ ನಮ್ಮ ಸದಾ ಇರುತ್ತಾರೆ ಎಂಬುದಾಗಿ ವಾಕ್ಯದ ಮುಖಾಂತರ ನಾವು ನೋಡ್ತೇವೆ. ನಾವು ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಏನಾಗ್ತದೆ? ಈಗ ಇಲ್ಲಿವರೆಗೂ ನಾವು ತಿಳಿದೋ ತಿಳಿಯದೆ ಮಾಡಿದಂತ ಪಾಪಗಳು ತಪ್ಪುಗಳು ಅಪರಾಧಗಳು ಅವುಗಳನ್ನ ಒಪ್ಪಿಕೊಂಡು ದೇವರ ಬಳಿಯಲ್ಲಿ ಒಪ್ಪಿಕೊಂಡು ಅವುಗಳನ್ನು ನಾವು ಬಿಟ್ಟು ಬಿಡುವುದಾದ್ರೆ ನಮಗೆ ಏನು ಸಿಗುತ್ತದೆ ಎಂಬುದಾಗಿ 1 ಯೋಹಾನ 1:9 ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು.
ಸಾಕು ಸಿಸ್ಟ್ರೆ ನೋಡಿ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಆತನು ನಂಬಿಗಸ್ತನಾಗಿಯೂ ನೀತಿವಂತನಾಗಿಯೂ ಇರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸ್ತಾರಂತೆ. ನಾವು ಇವುಗಳನ್ನು ಬಿಡುವುದಾದ್ರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವುದು ಮಾತ್ರವಲ್ಲದೆ ಸಕಲ ಅನೀತಿ, ನಮ್ಮಲ್ಲಿ ಇರುವಂತಹ ಸಕಲ ಅನೀತಿಯನ್ನು ಪರಿಹರಿಸಿ ನೋಡಿ, ನಾವು ಒಂದು ದೇವ್ರ ಹತ್ರ ದೇವರೇ ಮಾಡಿದಂತ ಪಾಪಗಳನ್ನು ಕ್ಷಮಿಸು, ನಾವು ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ ಎಂಬುದಾಗಿ ನಾವು ದೇವರಲ್ಲಿ ಕೇಳುವಾಗ ದೇವರು ಖಂಡಿತವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಇರುವಂತಹ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಮಾಡುವರು ಎಂಬುದಾಗಿ ನಾವು ನೋಡ್ತೇವೆ. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಅರಿಕೆ ಮಾಡುವಾಗ ದೇವರು ನಮಗೆ ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಇವುಗಳನ್ನೆಲ್ಲ ನಾವು ಒಪ್ಪಿಕೊಂಡು ಬಿಡುವುದಾದರೆ ಖಂಡಿತ ದೇವರ ನಮ್ಮನ್ನ ಕ್ಷಮಿಸ್ತಾರೆ. ಸರಿ, ಇವುಗಳನ್ನೆಲ್ಲ ದೇವರ ಕೃಪೆಯಿಂದ ಸಹಿಸಿಕೊಂಡು ನಾವು ಜಯಿಸುವುದಾದರೆ ಅಂದ್ರೆ ನಾವು ದೇವರಿಗಾಗಿ ಅಪ್ಪ ಈಗ ಏನೇ ಕಷ್ಟ ಬರಲಿ, ಅಪ್ಪ ಏನೇ ಒಂದು ಹೋರಾಟ ಬರಲಿ, ನಾನು ದೇವರಿಗಾಗಿ ಸಹಿಸಿಕೊಳ್ತೇನೆ ಜಯಿಸ್ತೇನೆ ಅನ್ನುವಂತವರಿಗೆ ಏನ್ ಪ್ರತಿಫಲ ದೇವರು ಕೊಡ್ತಾರೆ? ಯಾರಾದ್ರು ಹೇಳ್ತೀರಾ? ನಾವು ಈ ಎಲ್ಲ ಸಹಿಸಿಕೊಂಡು ದೇವರಿಗಾಗಿ ಏನ್ ಕೊಡ್ತಾರೆ ಎಂಬುದಾಗಿ ಹೇಳ್ತೀರಾ? ಜಯಮಾಲೆಯ ಕಿರೀಟ. ಜಯಮಾಲೆ, ಜಯಮಾಲ, ಜಯಮಾಲೆ, ಜಯಮಾಲೆಯನ್ನು ಕೊಡ್ತಾರೆ. ಜಯಮಾಲೆ ಪ್ರಕಟಣೆ ಮೂರು ನೋಡಿ, ಇವುಗಳನ್ನೆಲ್ಲ ಇಲ್ಲಿವರೆಗೂ ನಾವು ಏನ್ ಕಷ್ಟ ದುಃಖ ನೋವು ಅನುಭವಿಸಿದೀವೋ ಅದನ್ನು ನಾನು ದೇವರಿಗಾಗಿ ಕಡೆವರೆಗೂ ಸಹಿಸಿಕೊಂಡು ನಾನು ಜಯಿಸ್ತೇನೆ ಎಂಬುದಾಗಿ ನಾವು ಸಹಿಸಿಕೊಳ್ಳುವಾಗ ದೇವರು ಪ್ರತಿಫಲ ಕೊಡ್ತಾರೆ. ಹೀಗೆ ಶುಭ್ರ ವಸ್ತ್ರವನ್ನು ಹೊದಿಸುವರು, ಜೀವ ಭಾಗ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು. ಉನ್ನತೇ ವಚನ ಓದಿ ಸಿಸ್ಟ್ರೆ, ಪ್ರಕಟಣೆ 3:5 ಇದ ಅನ್ಬೋದೆ. ಜಯಶಾಲಿಗೆ ಹೀಗೆ ಶುಭ ವಸ್ತ್ರವನ್ನು ಹೊದಿಸುವನು, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಅಂದ್ರೆ ನಾವು ಕಷ್ಟಗಳನ್ನು ಬಾಧೆಗಳನ್ನು ಹಿಂಸೆಗಳನ್ನು ಸಹಿಸಿಕೊಂಡು ದೇವರಿಗಾಗಿ ನಾವು ಜೀವಿಸುವುದಾದರೆ ಅದನ್ನ ನಾವು ಜಯಿಸುವಾಗ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವ ಅಂದ್ರೆ ದೇವರು ನಮಗೆ ತನ್ನ ಶುಭ್ರ ವಸ್ತ್ರಗಳನ್ನು ಹೊದಿಸುವರು ಎಂಬುದಾಗಿ ನಾವು ನೋಡ್ತೇವೆ. ಅದು ಮಾತ್ರವಲ್ಲದೆ ಮುಂದೆ ಹೊದಿಸಿಟ್ರೆ ಹಂಗೆ ಕಂಟಿನ್ಯೂ ಮಾಡಿಸಿಟ್ಟೆ. ಜೀವ ಭಾಗ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ಸಾಕು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಶುಭ್ರ ವಸ್ತ್ರಗಳನ್ನು ಒದಿಸುವುದು ಮಾತ್ರವಲ್ಲದೆ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡುವುದಿಲ್ಲ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೋ ಆತನ ದೂತರ ಮುಂದೆಯೋ ಒಪ್ಪುವೆನು ಎಂಬುದಾಗಿ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತದನ್ನು ನಾವು ನೋಡ್ತೇವೆ. ನಾವು ಕಡೆವರೆಗೂ ಸಹಿಸಿಕೊಳ್ಳುವಾಗ ಈ ಒಂದು ಪ್ರತಿಫಲ ದೇವರು ನಮ್ಮ ಕರ್ತನಾದ ಪ್ರಭು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ನಾನು ನನ್ನ ಸ್ವಭಾವದಂತೆಯೇ ಇರುತ್ತೇನೆ, ನಾನು ನನ್ನನ್ನು ತಿದ್ದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಲ್ಲ, ನನ್ನಿಷ್ಟದಂತೆಯೇ ನಾನು ಇರುತ್ತೇನೆ, ನಾನು ಹಠದಂತೆಯೇ ನನ್ನ ಹಠದಂತೆಯೇ ಜೀವಿಸ್ತೇನೆ, ನನ್ನ ಇಷ್ಟ ಬಂದಾಗ ಜೀವಿಸ್ತೇನೆ, ಯಾರು ಏನ್ ಹೇಳಿದ್ರು ನಾನು ಕೇಳೋದಿಲ್ಲ, ಹಾಗೆ ಇರ್ತೇನೆ ಅನ್ನುವಂಥವರಿಗೆ ಸಿಗುವಂತ ಬಹುಮಾನ ಯಾರು ಸಹೋದರ ಸಹೋದರಿಗೆ ಗೊತ್ತಿದ್ರು ಹೇಳ್ತೀರಾ? ಇಲ್ಲಪ್ಪ ನಾನು ಯಾರ ಮಾತು ಕೇಳಕ್ಕಾಗಲ್ಲ, ನಾನು ಹಂಗೆ ಇರ್ತೀನಿ, ನನ್ನ ಹಠದಂತೆ ಇರ್ತೀನಿ, ನನ್ನ ಇಷ್ಟದಂತೆ ಇರ್ತೀನಿ, ನನ್ನ ಇಷ್ಟದಂತೆ ನಡೀತೀನಿ, ನನಗ್ ಬೇಡ ದೇವರ ವಾಕ್ಯನು ಕೇಳಲ್ಲ, ಹಿರಿಯ ಸಹೋದರರು ಏನ್ ಹೇಳಿದ್ರು ಕೇಳಲ್ಲ, ನಾನು 52 ಕ್ಲಾಸ್ ಕೇಳಿದ್ರು ಕೂಡ ನನ್ನ ಇಷ್ಟದಂತೆ ಇರ್ತೀನಿ, ನಾನು ಹೈಯರ್ ಸ್ಟಡಿ ಮಾಡ್ತಿದ್ರು ಕೂಡ ನನ್ನ ಇಷ್ಟದಂತೆ ಜೀವಿಸ್ತೇನೆ, ನಾನೀಗ ಬೈಬಲ್ ಸಂಪೂರ್ಣ ಓದ್ತಾ ಇದ್ದೀನಿ ಅಂತ ಆದ್ರೂ ಕೂಡ ನನ್ನ ಹಂಗೆ ನನ್ನ ಹಠದಂತೆ ಜೀವಿಸ್ತೇನೆ, ನಾನು ಯಾರ ಮಾತು ಕೇಳಲ್ಲ ಅಂತ ಹೇಳುವಂತವರಿಗೆ ಏನ್ ಬಹುಮಾನ ಸಿಕ್ಬಹುದು? ಎರಡನೇ ಮರಣ. ಕರೆಕ್ಟ್.
ಎರಡನೇ ಮರಣ. ಯಾರು ಹೇಳಿದ್ರು ಸಿಸ್ಟರ್? ಹೆಚ್ಚಾಕ್ಬಿಡ್ತೀನಿ ಅನಿತಾ. ಅನಿತಾ ಸಿಸ್ಟರ್ ಕರೆಕ್ಟ್ ಹೇಳಿದ ಸಿಸ್ಟರ್. ಆದ್ರೆ ವಾಕ್ಯದಲ್ಲಿ ನಾವು ನೋಡೋಣ, ಪ್ರಕಟಣೆ 21:7. ಇದೆಲ್ಲದೇ ಪರಿಶುದ್ಧ ಪಟ್ಟಣ 2:8 ಬ್ರದರ್. 7:8 ಪ್ರಕಟಣೆ. ಜಯ ಹೊಂದುವಿ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆದರೆ ಹೇಡಿಗಳು, ನಿಧಾನ ಓದೋಣ. 7ನೇ ವಚನ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ಜಯ ಹೊಂದುವವನು ಇವುಗಳಿಗೆ ಅಂದ್ರೆ ಮೇಲ್ಗಡೆ ಇದೆ, ಓದ್ಕೊಳ್ಳಿ. ಮನೆಯಲ್ಲಿ ಫ್ರೀ ಆಗಿರ್ತಾರಲ್ಲ, ಓದ್ಕೊಳ್ಳಿ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಹೇಳುವಂತದ್ದು ನಾವು ನೋಡ್ತೇವೆ. ಜಯ ಹೊಂದುವವನಿಗೆ ಕೊಡುವಂತಹ ಬಹುಮಾನ ಏನು ಎಂಬುದಾಗಿ ನಾವು ಮೇಲ್ಗಡೆ ನೀವು ಫ್ರೀ ಆಗಿರುವಾಗ ಮನೆಯಲ್ಲಿರುವಾಗ ಓದ್ಕೊಳ್ಳಿ. ಸರಿ, ಈಗ ನಾನು ಕೇಳಿದಂತ ಪ್ರಶ್ನೆಗೆ ದೇವರು ಏನ್ ಬಹುಮಾನ ಕೊಡ್ತಾರೆ ಎಂಬುದಾಗಿ ನಾವು ಅದೇ 8ನೇ ವಚನ ಕಂಟಿನ್ಯೂ ಮಾಡಿ ಎಂಬುದಾಗಿ ಕೇಳ್ಕೊತೀನಿ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಕೊಲೆ ಮಾಡುವವರು, ಜಾರರು, ಅಂದ್ರೆ ವ್ಯಭಿಚಾರಿಗಳು, ಮಾಟಗಾರರು, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾಟ ಹೋಗಿದ್ದೇನೆ. ಕೊಳೆಗಾಲದಲ್ಲಿ ಮಾಟ ಮಾಡ್ಸ್ಬೇಕನ್ನೋದೇನು ಇಲ್ಲ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಮಾಡುವಂತ ಕುತಂತ್ರಗಳು, ಅವರೇ ಮಾಟಗಾರರು. ವಿಗ್ರಹಾರಾಧಕರು, ವಿಗ್ರಹಾರಾಧಕರು ಅಂದ್ರೆ ನಾವೇನು ಹೋಗಿದ್ದೇನೆ, ಹಿಂದೂಗಳ ದೇವಾಲಯದಲ್ಲಿ ವಿಗ್ರಹಾರ್ಧನೆ ಮಾಡಬೇಕಾಗಿಲ್ಲ, ನಾವು ನಮ್ಮ ಆಟದಂತೆ ಜೀವಿಸ್ತೇವೆ, ಆಟನೇ ವಿಗ್ರಹಾರ್ಧನೆ ಎಂಬುದಾಗಿ ನಾನು ಹಿಂದೆ ವಾಕ್ಯದ ನಾವು ನೋಡಿದ್ದೇವೆ. ಎಲ್ಲಾ ಸುಳ್ಳುಗಾರರು, ಎಲ್ಲಾ ಸುಳ್ಳುಗಾರರು. ಯಾವ ಸುಳ್ಳು? ವಾಕ್ಯಕ್ಕೆ ವಿರುದ್ಧವಾಗಿ ಹೇಳುವಂತ ಸುಳ್ಳು, ಸತ್ಯಕ್ಕೆ ವಿರುದ್ಧವಾಗಿ ಹೇಳುವಂತ ಸುಳ್ಳು, ಸಭೆಯಲ್ಲಿ ಸಹೋದರ ಸಹೋದರಿಗೆ ವಿರುದ್ಧವಾಗಿ ಹೇಳುವಂತ ಸುಳ್ಳುಗಳು, ಸುಳ್ಳುಗಾರರು. ಇವುಗಳಿಗೆ ಸಿಕ್ಕುವ ಪಾಲು ಇವರಿಗೆ, ಇವರಿಗೆ ಅಂದ್ರೆ ಇಂಥವರಿಗೆ ಸಿಗುವಂತ ಪಾಲು. ಓದಿಸಿಸ್ತೆ ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಅಂದ್ರೆ ಈ ರೀತಿ ಯಾರು ನಡ್ಕೋತಾರೋ, ಯಾರು ಮಾಡ್ತಿದಾರೋ, ಅವ್ರಿಗೆ ಸಿಕ್ಕುವಂತ ಪಾಲು ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯೇ. ಅದು ಯಾವ ಕೆರೆ? ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ನೋಡಿದ್ರ ಅದು 2ನೇ ಮರಣ. ಆದ್ದರಿಂದ ನಾವು ಹೇಳಿಕಾರದಂತೆ ನಂಬಿಕೆ ಇಲ್ಲದವರಾಗಿರದೆ, ಸೇರದೆ, ಕೊಲೆ ಮಾಡ್ತಾರಲ್ಲ ಅವರನ್ನು ವಿರುದ್ಧವಾಗಿ ಮಾತನಾಡಿದ್ರೆ ನ್ಯಾಯ ತೀರ್ಪಿಗೆ ಒಳಗಾಗ್ತೇನೆ, ಕೊಲೆ ಸಮಾನ ಅಂತ ಎಲ್ಲ ಹೇಳುವಂತದ್ದನ್ನ ನಾವು ನೋಡ್ತೇವೆ. ನಾವು ಸಹೋದರರ ವಿರುದ್ಧವಾಗಿ, ಸಹೋದರಿ ವಿರುದ್ಧವಾಗಿ ನಾವು ದ್ವೇಷ ಮಾಡುವುದಾದ್ರೆ ಅದು ಕೊಲೆಗೆ ಸಮಾನ ಆಗಿರುವಂತದ್ದು. ಜಾರರು, ಜಾರರು ಅಂತ ಅಂದ್ರೆ ವ್ಯಭಿಚಾರಿಗಳು. ನಾವು ವ್ಯಭಿಚಾರಿಗಳಂತಾಗದೆ ಅಂದ್ರೆ ವಿಗ್ರಹಾರಾಧನೆ ಮಾಡುವಂತವರು ಕೂಡ ವ್ಯಭಿಚಾರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಮಾಟಗಾರರಾಗದಂತೆ, ವಿಗ್ರಹಾರಾಧಕರಾದಂತೆ, ಎಲ್ಲಾ ಸುಳ್ಳುಗಾರರು ಹೇಳುವಂತ ಸುಳ್ಳುಗಳನ್ನು ನಾವು ಹೇಳದಂತೆ, ನಾವು ಇವೆಲ್ಲವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ನಾವು ದೇವರಲ್ಲಿ ಪಶ್ಚಾತ್ತಾಪ ಪ್ರಾರ್ಥನೆ ಮಾಡುವ ಖಂಡಿತ ದೇವರನ್ನು ಕೃಪಿಸುತ್ತಾರೆ, ತನ್ನ ಕೃಪೆ ಕೊಡ್ತಾರೆ, ಆತನ ಯಜ ಆತನ ಮಗನಾದ ನಡೆಯುವಂತೆ ನಮ್ಗೆ ಕೃಪೆ ಕೊಡ್ತಾರೆ. ದೇವರು ಈ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಾವು ಮಾಡಿದಂತ ಪಾಪಗಳಿಗೆ ನಾವು ದೇವರಲ್ಲಿ ಕ್ಷಮಾಪಣೆ ಕೇಳುವಾಗ ನಮ್ಮನ್ನು ಕ್ಷಮಿಸಿ ತನ್ನ ಶುದ್ಧತೆಯಿಂದ ನಮ್ಮನ್ನ ತುಂಬಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಸುವ ಸಹೋದರ ಸಹೋದರರೇ, ನಮ್ಮಲ್ಲಿರುವಂತಹ ಕೆಲವು ದುರಭ್ಯಾಸಗಳನ್ನು ನಾವೇ ಜಯಿಸಬೇಕೇ ಹೊರತು ಖಂಡಿತವಾಗಿ ಮತ್ತೊಬ್ಬರಿಂದ ನಾವು ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲಾ ಸಹೋದರ ಸಹೋದರರಿಗೆ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನಮ್ಮಲ್ಲಿ ಯಾವ್ದಾದ್ರು ಒಂದು ದುರಭ್ಯಾಸ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರಿಚಯ ಮಾಡಿಕೊಂಡು ಅದನ್ನು ನಾವು ದೇವರ ಸಮಕ್ಷಮದಲ್ಲಿ ಒಪ್ಪಿಕೊಂಡು ನಾವು ಬಿಟ್ಟು ಬಿಡೋಣ. ಮುಂದಿನ ದಿನಮಾನಗಳಲ್ಲಿ ದೇವರ ಕೃಪೆ ಹೊಂದಿದವರಾಗಿ ಲೋಕದಲ್ಲಿ ಬರುವಂತಹ ಶೋಧನೆಗಳನ್ನು ತಪ್ಪಿಸಿಕೊಂಡು ಜಯಿಸುವುದಾಗಿ ಆತನ ಕೃಪೆ ಕೊಡು ಎಂಬುದಾಗಿ ಬೇಡ್ತೇನೆ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಇದುವರೆಗೂ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ವಾಕ್ಯವನ್ನು ಈ ದಿನ ಮುಂದೆ ಹಂಚಿಕೊಳ್ಳುವಂತೆ ಹಿರಿಯ ಸಹೋದರರು ಒಂದು ಅವಕಾಶ ಕೊಟ್ಟಕ್ಕಾಗಿ ಅವರು ಸಹ ನಾನು ವಂದನೆಗಳನ್ನು ಹೇಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ.
ತಿರಸ್ಕೃತ.